ನಮಸ್ಕಾರ ಸ್ನೇಹಿತರೆ ಅಪಾಜಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಫ್ ಡಿ ಎಸ್ ಡಿ ಎಸ್ ಡಿ ಎ ಸರಣಿಯ ಮೂರನೇ ವಿಡಿಯೋ ಇದಾಗಿರುತ್ತೆ ಇದರಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಸೆಡ್ಯೂಲ್ಸ್ಗಳನ್ನು ನೋಡೋಣ ಸೊ ಮೂಲಭೂತವಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ಎಷ್ಟು ಸೆಡ್ಯೂಲ್ಗಳಿದ್ವು ಪ್ರಸ್ತುತವಾಗಿ ಎಷ್ಟು ಸೆಡ್ಯೂಲ್ಗಳಿವೆ ಅವುಗಳನ್ನು ಯಾವಾಗ ಯಾವಾಗ ಸೇರ್ಪಡೆ ಮಾಡಲಾಯಿತು ಆಮೇಲೆ ಸೆಡ್ಯೂಲ್ಸ್ ಅಂದರೆ ಏನು ಮತ್ತು ಅಲ್ಲದೆ ಈ ಇರುವಂತಹ ಎಲ್ಲವನ್ನೂ ಕೂಡ ಹೇಗೆ ಟ್ರಿಕಿಯಾಗಿ ನೆನ್ಪಿಡ್ಬೋದು ಒಂದೇ ಒಂದು ನಿಮಿಷದ ಒಂದು ಟ್ರಿಕ್ ಲೈನ್ ಅನ್ನು ಹೇಳ್ತೀನಿ ಸೊ ಅದ್ರ ಮೂಲಕ ಹೇಗೆ ನಾವು ನೆನ್ಪಿಟ್ಕೊಳ್ಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕವಾಗಿ ನೋಡೋಣ ಸ್ನೇಹಿತರೆ ಸೆಡ್ಯೂಲ್ಗಳ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಸೆಡ್ಯೂಲ್ಗಳಿವೆ ಅವುಗಳನ್ನು ಡಿಟೇಲ್ ಆಗಿ ನೋಡೋಣ ಯಾವ ಸೆಡ್ಯೂಲ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಬರುತ್ತೋ ಅವುಗಳನ್ನು ಡಿಟೇಲ್ ಆಗಿ ನೋಡೋಣ ಕೊನೆಯಲ್ಲಿ ಟ್ರಿಕ್ಸ್ ಅನ್ನು ಹೇಳ್ಕೊಡ್ತೀನಿ ಸೊ ಅದ್ರ ಮೂಲಕ ನೀವು ನೆನಪಲ್ಲಿ ಇಟ್ಕೊಳ್ಬಹುದು ರೈಟ್ ಏನು ಸಡುಲಪ್ಪ ಅಂತಂದರೆ ಭಾರತ ಸಂವಿಧಾನದಲ್ಲಿ ಏನು ವಿಧಿಗಳಲ್ಲಿ ಆ ವಿಷಯದ ಎಕ್ಸ್ಟೆನ್ಷನ್ ಅದರ ಮುಂದಿನ ಮುಂದೆ ಮುಂದಿನ ಭಾಗವೇ ಯಾವುದು ಅಂತಂದರೆ ಸೆಡ್ಯೂಲ್ಗಳು ಅಂತ ಹೇಳ್ತೀವಿ ಸೆಡ್ಯೂಲ್ ಆರ್ ಬೇಸಿಕಲಿ ಟೇಬಲ್ಸ್ ವಿಚ್ ಕಂಟೈನ್ಸ್ ಅಡಿಷ್ನಲ್ ಡೀಟೇಲ್ ನಾಟ್ ಮೆನ್ಷನ್ ಇನ್ ದ ಆರ್ಟಿಕಲ್ಸ್ ಆರ್ಟಿಕಲ್ಗಳಲ್ಲಿ ಮೆನ್ಷನ್ ಆಗದೇ ಇರ್ತಕ್ಕಂತಹ ವಿಷಯಗಳನ್ನು ನಾವು ಶೆಡ್ಯೂಲ್ಗಳಲ್ಲಿ ನೋಡ್ತೀವಿ ಅಥವಾ ಅದರ ಮುಂದುವರೆದ ಭಾಗವನ್ನು ಈ ಪರಿಶಿಷ್ಟಗಳಲ್ಲಿ ಅಥವಾ ಅನುಸೂಚಿಗಳಲ್ಲಿ ನಾವು ನೋಡ್ತೀವಿ ರೈಟ್ ಹಾಗಾದರೆ ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ವು ಮೇಡಮ್ ಮತ್ತು ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ಮೂಲ ಅನುಸೂಚಿಗಳಿವೆ ಅಂತನ್ನೋದಾದರೆ ಮೂಲ ಸಂವಿಧಾನದಲ್ಲಿ ಎಂಟು ಅನುಸೂಚಿಗಳು ಪ್ರಸ್ತುತವಾದಂತಹ ಸಂವಿಧಾನದಲ್ಲಿ ಹನ್ನೆರಡು ಅನುಸೂಚಿಗಳಿವೆ ಹಾಗಾದರೆ ಇನ್ನುಳಿದಂತಹ ನಾಲ್ಕು ಅನುಸೂಚಿಗಳನ್ನು ಯಾವಾಗ ಯಾವಾಗ ನಾವು ಸೇರ್ಪಡೆ ಮಾಡಿದ್ವಿ ಅಂತಂದರೆ ಫಸ್ಟ್ ತಿದ್ದುಪಡಿಯ ಮೂಲಕವಾಗಿ ಒಂಬತ್ತನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ತೀವಿ ಭೂ ಸುಧಾರಣೆಗೆ ಸಂಬಂಧಪಟ್ಟಂಥ ಅನುಸೂಚಿ ಇದಾಗಿರುತ್ತೆ ನೆಕ್ಸ್ಟ್ ಐವತ್ತೆರಡನೇ ತಿದ್ದುಪಡಿಯ ಮೂಲಕ ಹತ್ತನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ತೀವಿ ಸೊ ಅದು ಪಕ್ಷಾಂತರ ದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ ನೆಕ್ಸ್ಟ್ ಸೆವೆಂಟಿ ಥರ್ಡ್ ತಿದ್ದುಪಡಿಯ ಮೂಲಕವಾಗಿ ಹನ್ನೊಂದನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ತೀವಿ ಇದು ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ತಿಳಿಸಿಕೊಡುತ್ತೆ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಮೂಲಕವಾಗಿ ಹನ್ನೆರಡನೇ ಅನು ಅನುಸೂಚಿಯನ್ನು ಸೇರ್ಪಡೆ ಮಾಡ್ತೀವಿ ಇದು ನಮಗೆ ಮುನ್ಸಿಪಾಲ್ಟಿಗಳ ಬಗ್ಗೆ ಯು ಬಿ ಎಲ್ಸ್ ಅಂತ ಹೇಳ್ತೀವಿ ನಾವು ಸೊ ಅರ್ಬನ್ ಲೋಕಲ್ ಬಾಡೀಸ್ಗಳ ಬಗ್ಗೆ ನಮಗೆ ಇದು ಮಾಹಿತಿಯನ್ನು ತಿಳಿಸಿಕೊಡುತ್ತೆ ಹಾಗಾದರೆ ಈ ಹನ್ನೆರಡು ಅನುಸೂಚಿಗಳನ್ನು ಹೇಗೆ ನೆನಪಿಟ್ಕೊಳ್ಳೋದು ಅವುಗಳು ಮತ್ತು ಒಂದು ಹೊಂದಿರತಕ್ಕಂತಹ ಅಂಶಗಳು ಏನು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಾಜ್ ಅಕಾಡೆಮಿಯಲ್ಲಿರ್ತಕ್ಕಂತಹ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಅಂತ ಹೇಳ್ತಾ ಮತ್ತು ಜಾಸ್ತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ವಿಡಿಯೋಗಳನ್ನು ಸೇರ್ ಮಾಡಿ ಅವರಿಗೂ ಕೂಡ ಮಾಹಿತಿಯನ್ನು ತಿಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ವಿಡಿಯೋನ್ನ ಪೂರ್ತಿಯಾಗಿ ನೋಡಿ ಅದರ ಮೂಲಕ ಕಂಪ್ಲೀಟಾಗಿ ಅನುಸೂಚಿಗಳ ಬಗ್ಗೆ ಯಾವುದೇ ಪ್ರಶ್ನೆ ಬಂದ್ರೂ ಕೂಡ ನೀವು ಖಂಡಿತವಾಗಿ ಅದಕ್ಕೆ ಆನ್ಸರ್ ಮಾಡಬಹುದು ಅಷ್ಟು ಡಿಟೇಲ್ಡಾಗಿ ಮತ್ತು ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳು ಇದರಲ್ಲಿರೋದರಿಂದ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಫಸ್ಟ್ ಅನುಸೂಚಿಯನ್ನು ನಾವು ಕ್ವಿಕ್ಕಾಗಿ ನೋಡೋದಾದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನಮಗೆ ಈ ಅನುಸೂಚಿ ಮಾಹಿತಿಯನ್ನು ಕೊಡತ್ತೆ ರೈಟ್ ಅದರಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳು ತೆಲಂಗಾಣವನ್ನು ಸೇರಿಸಿಕೊಂಡು ನಂತರ ಸಿಕ್ಸ್ ಪ್ಲಸ್ ಒನ್ ಪ್ಲಸ್ ಟು ಕೇಂದ್ರಾಡಳಿತ ಪ್ರದೇಶಗಳು ಮುಂಚೆ ದೆಹಲಿ ಸಿಕ್ಸ್ ಪ್ಲಸ್ ಒನ್ ಅಂತಂದರೆ ಏಳು ಕೇಂದ್ರಾಡಳಿತ ಪ್ರದೇಶಗಳು ಅದರಲ್ಲಿ ಒಂದು ದೆಹಲಿ ದೆಹಲಿಯನ್ನು ಸಪ್ರೇಟಾಗಿ ನೋಡ್ತೀವಿ ನೆಕ್ಸ್ಟ್ ಎರಡು ಇತ್ತೀಚೆಗೆ ರಚನೆ ಆಗಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರ್ ಮತ್ತು ಲಡಾಖ್ ರೈಟ್ ಆದರೆ ಇನ್ನೂವರೆಗೆ ಈ ಒಟ್ಟಾರೆ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಓದ್ತೀವಿ ಇವುಗಳ ರಚನೆ ಮತ್ತು ಪುನರ್ವಿಂಗಡಣೆ ಇದರ ಬಗ್ಗೆ ಮಾಹಿತಿ ನಮಗೆ ಒಂದನೇ ಅನುಸೂಚಿಯಲ್ಲಿ ಸಿಗುತ್ತೆ ರೈಟ್ ಸೊ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಲಡಾಖ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಶ್ನೆಗಳು ನಿಮಗಿದ್ರೆ ಅಂತಂದರೆ ಒಂದು ವಿಡಿಯೋ ಇದೆ ಪ್ಲೇಲಿಸ್ಟ್ನಲ್ಲಿ ಅಲ್ಲಿ ಅಲ್ಲಿಂದ ನೋಡ್ಕೊಳ್ಬಹುದು ತ್ರೀ ಸೆವೆಂಟಿ ಆರ್ಟಿಕಲ್ ಮತ್ತು ತರ್ಟಿ ಫೈವ್ ಎ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕ್ವಶನ್ಗಳನ್ನು ಕೂಡ ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ ಕವರ್ ಮಾಡಲಾಗಿದೆ ಸೊ ಅದನ್ನು ನೋಡಿಕೊಂಡ್ರೆ ಇದರ ಮಾಹಿತಿ ಡಿಟೇಲ್ ಆಗಿ ಅಲ್ಲಿ ನಿಮಗೆ ಸಿಗತ್ತೆ ರೈಟ್ ನೆಕ್ಸ್ಟ್ ಎರಡನೇ ಅನುಸೂಚಿಯನ್ನು ನೋಡೋದಾದರೆ ವೇತನ ಮತ್ತು ಭತ್ಯೆಗಳ ಬಗ್ಗೆ ಮಾಹಿತಿಯನ್ನು ಕೊಡತ್ತೆ ರೈಟ್ ಏನು ಪ್ರಶ್ನೆ ಬರುತ್ತೆ ಇದ್ರ ಮೇಲೆ ಅಂತಂದರೆ ಯಾರ ಯಾರ ವೇತನವನ್ನು ಎರಡನೇ ಸೆಡ್ಯೂಲ್ನಲ್ಲಿ ಅಥವಾ ಅಣು ಪರಿಶಿಷ್ಟಗಳಲ್ಲಿ ಉಲ್ಲೇಖಿಸ್ ಯಾವ ಯಾವ ವ್ಯಕ್ತಿಗಳ ವೇತನವನ್ನು ಉಲ್ಲೇಖಿಸಲಾಗಿದೆ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ಸೊ ಆಪ್ಷನಲ್ಲಿ ಮೂರು ಜನರ ಹೆಸರನ್ನು ಶೆಡ್ಯೂಲ್ನಲ್ಲಿ ಇರ್ತಕ್ಕಂಥವ್ರದ್ದು ಕೊಡ್ತಾರೆ ಮತ್ತು ಇನ್ನೊಬ್ಬರದ್ದು ಬೇರೆದವ್ರನ್ನ ಕೊಡ್ತಾರೆ ಸೊ ಅವಾಗ ಅದು ಗೊತ್ತಾಗಬೇಕು ಅಂತಂದರೆ ನೀವು ಸೆಕೆಂಡ್ ಸೆಡ್ಯೂಲನ್ನು ಓದಬೇಕಾಗತ್ತೆ ರೈಟ್ ಭಾಗ ಏನು ಹೇಳುತ್ತೆ ಅಂತಂದರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಸಂಬಳವನ್ನು ಹೇಳ್ಕೊಡತ್ತೆ ನಮಗೆ ಪ್ರಸ್ತುತವಾಗಿ ರಾಷ್ಟ್ರಪತಿಯವರಿಗೆ ಐದು ಲಕ್ಷ ಸಂಬಳ ಇರುತ್ತೆ ಜೊತೆಗೆ ಇತರೆ ಭತ್ತೆಯನ್ನು ಕೂಡ ಅವರು ಪಡೆದುಕೊಳ್ತಾರೆ ರಾಜ್ಯಪಾಲರವರಿಗೆ ಮೂರು ಲಕ್ಷ ಐವತ್ತು ಸಾವಿರ ಸಂಬಳ ಇರತ್ತೆ ಜೊತೆಗೆ ಇತರೆ ಭತ್ಯೆಗಳನ್ನು ಪಡೆದುಕೊಳ್ತಾರೆ ನೆಕ್ಸ್ಟ್ ಭಾಗ ಬಿ ನೋಡೋದಾದರೆ ಈ ಭಾಗವನ್ನು ರಿಪೀಲ್ ಮಾಡಲಾಗಿದೆ ಇದರಲ್ಲಿ ರಾಜ ಪ್ರಮುಖರು ಅನ್ನುವಂಥ ವಿಷಯವನ್ನು ಚರ್ಚೆ ಮಾಡಲಾಗಿತ್ತು ಸೊ ಆ ಒಂದು ಭಾಗವನ್ನು ಈಗ ಅದನ್ನು ತೆಗೆಯಲಾಗಿದೆ ರೈಟ್ ನೆಕ್ಸ್ಟ್ ಸಿ ಪಾಠನ ನೋಡೋದಾದರೆ ಇಲ್ಲಿ ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿಯವರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ ಸೊ ಅವರ ವೇತನ ಮತ್ತು ಭತ್ಯೆಗಳ ಬಗ್ಗೆ ತಿಳಿಸಲಾಗಿದೆ ಲೋಕಸಭೆಯ ಸಭಾಪತಿಯವರ ಸಂಬಳ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಆಗಿರುತ್ತೆ ರಾಜ್ಯಸಭೆಯ ಸಭಾಪತಿಗಳ ಸಂಬಳ ನಾಲ್ಕು ಲಕ್ಷ ರೂಪಾಯಿ ನೆಕ್ಸ್ಟ್ ಉಪಸಭಾಪತಿಗಳು ರಾಜ್ಯಸಭೆಯ ಸಭಾಪತಿ ಉಪಸಭಾಪತಿ ಇವರ ವೇತನ ಮತ್ತು ಭತ್ಯೆಗಳ ಬಗ್ಗೆ ಮಾಹಿತಿ ಇರುತ್ತೆ ಅದೇ ರೀತಿಯಾಗಿ ವಿಧಾನಸಭೆಯ ಸಭಾಪತಿ ಉಪಸಭಾಪತಿ ವಿಧಾನ ಪರಿಷತ್ನ ಸಭಾಪತಿ ಮತ್ತು ಉಪಸಭಾಪತಿ ಈ ಎಲ್ಲ ವ್ಯಕ್ತಿಗಳ ವೇತನ ಮತ್ತು ಭತ್ಯೆಗಳ ಬಗ್ಗೆ ಸಿ ಭಾಗದಲ್ಲಿ ತಿಳಿಸಲಾಗಿದೆ ಸೊ ಎರಡನೇ ಪರಿಶಿಷ್ಟದ ಸಿ ಭಾಗದಲ್ಲಿ ತಿಳಿಸಲಾಗಿದೆ ನೆಕ್ಸ್ಟ್ ಭಾಗ ಡಿ ನೋಡೋದಾದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅವರಿಗೆ ಸಿಗುವಂಥ ಸಂಬಳ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳು ನೆಕ್ಸ್ಟ್ ಇತರೆ ನ್ಯಾಯಾಧೀಶರು ಅವರಿಗೆ ಸಿಗುವಂಥ ಸಂಬಳ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇವರಿಗೆ ಸಿಗುವಂಥ ಸಂಬಳ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ಹಾಗೆಯೇ ಹೈಕೋರ್ಟ್ನ ಇತರೆ ನ್ಯಾಯಾಧೀಶರು ಅವರಿಗೆ ಸಿಗುವಂಥ ಸಂಬಳ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಜೊತೆಗೆ ಇನ್ನಿತರ ಭತ್ಯೆಗಳು ಈ ಎಲ್ಲದರ ಮಾಹಿತಿಯಲ್ಲಿದೆ ಅಂತಂದರೆ ಪರಿಶಿಷ್ಟ ಎರಡರ ಭಾಗ ಡಿ ಇದ್ದದ್ದು ಇಷ್ಟು ಜನರ ವೇತನ ಮತ್ತು ಭತ್ತೆಗಳ ಬಗ್ಗೆ ಮಾಹಿತಿಯನ್ನು ನಮಗೆ ನೀಡತ್ತೆ ನೆಕ್ಸ್ಟ್ ಭಾಗ ಇಯನ್ನು ನೋಡೋದಾದರೆ ಇಲ್ಲಿ ಸಿ ಎ ಜಿ ಅವರ ಬಗ್ಗೆ ಕೊಡತ್ತೆ ಸೊ ಸಿ ಎ ಜಿ ಅವರ ವೇತನ ಭತ್ತೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ಸಿ ಎ ಜಿ ಅವರಿಗೆ ಪ್ರಸ್ತುತವಾಗಿ ಎರಡು ಲಕ್ಷ ಐವತ್ತು ಸಾವಿರ ಸಂಬಳವನ್ನು ಪಡೆದುಕೊಳ್ತಾರೆ ಮಹಾಲೇಖ ಪರಿಶೋಧಕರು ಮತ್ತು ನಿಯಂತ್ರಕರು ಅಂತ ಏನು ಕರಿತೀವಲ್ಲ ಅವರಿಗೆ ಎರಡು ಲಕ್ಷ ಐವತ್ತು ಸಾವಿರ ಸಂಬಳ ಇರುತ್ತೆ ಇದೆಲ್ಲವೂ ಕೂಡ ಎರಡನೇ ಪರಿಶಿಷ್ಟದಲ್ಲಿ ಇರುವಂತಹ ಮಾಹಿತಿ ನೆಕ್ಸ್ಟ್ ನೋಡೋದಾದರೆ ಮೂರನೇ ಅನುಸೂಚಿ ಇಲ್ಲಿ ಪ್ರಮಾಣ ವಚನ ಮತ್ತು ದೃಢೀಕರಣದ ಬಗ್ಗೆ ಮಾಹಿತಿಯನ್ನು ನೀಡಲಾಗತ್ತೆ ಸೊ ಅದರಲ್ಲಿ ಫಸ್ಟ್ ಒನ್ ಒಕ್ಕೂಟದ ಮಂತ್ರಿಗಳು ನೆಕ್ಸ್ಟ್ ಒಕ್ಕೂಟದ ಮಂತ್ರಿಗಳು ತೆಗೆದುಕೊಳ್ಳುವಂಥ ವಚನ ಒಂದು ಆಮೇಲೆ ಎರಡನೇದರಲ್ಲಿ ಒಕ್ಕೂಟದ ಮಂತ್ರಿಗಳು ತೆಗೆದುಕೊಳ್ಳುವಂಥ ಗೌಪ್ಯತಾ ಪಾಲನಾ ಪ್ರಮಾಣ ಪತ್ರ ಅಂತ ಹೇಳ್ತೀವಿ ನಾವು ಒಂದು ಅಫಿಷಿಯಲ್ ಆಗಿರ್ತಕ್ಕಂಥದ್ದು ಇನ್ನೊಂದು ಪಬ್ಲಿಕ್ಲಿ ಅವ್ರು ನಮಗೆ ತೆಗೆದುಕೊಳ್ಳುವಂಥದ್ದು ಸೊ ಎರಡೂ ವಚನಗಳ ಬಗ್ಗೆ ಮಾಹಿತಿ ಇರುತ್ತೆ ಅದೇ ರೀತಿಯಾಗಿ ಸಂಸತ್ತಿನ ಚುನಾವಣೆಯಲ್ಲಿ ಗೆಲ್ಲುವ ಅಭ್ಯರ್ಥಿ ಅದರರ್ಥ ಸಂಸತ್ತಿನ ಚುನಾವಣೆಗೆ ನಿಲ್ಲುವಂತಹ ಅಭ್ಯರ್ಥಿ ತನಗೆ ಮಾಡಿಕೊ ತನಗೆ ತೆಗೆದುಕೊಳ್ಬೇಕಾದಂತಹ ಒಂದು ಪ್ರಮಾಣ ವಚನ ನಂತರ ಸಂಸತ್ತಿನಲ್ಲಿ ಗೆದ್ದ ಬಳಿಕ ಚುನಾವಣೆಯಲ್ಲಿ ಗೆದ್ದ ಬಳಿಕ ಆತ ಸದರ್ಶನ ಆ ಸದಸ್ಯನಾದ ನಂತರ ಆತ ತೆಗೆದುಕೊಳ್ಬೇಕಾದಂತಹ ಪ್ರಮಾಣ ವಚನ ಸೊ ಈ ಎರಡದರ ಬಗ್ಗೆ ಮಾಹಿತಿನೂ ಕೂಡ ಮೂರನೇ ಅನುಸೂಚಿಯಲ್ಲಿ ಸಿಗತ್ತೆ ನಮಗೆ ನೆಕ್ಸ್ಟ್ ನಾಲ್ಕನೇದು ಸಿ ಪ್ರಮಾಣ ವಚನ ಬಗ್ಗೆ ನಮಗೆ ಇಲ್ಲಿ ದೃಢೀಕರಣ ಸಿಗತ್ತೆ ಐದನೇದ್ದು ರಾಜ್ಯದ ಮಂತ್ರಿಗಳು ಹೌದು ಸೇಮ್ ಒಕ್ಕೂಟದ ಮಂತ್ರಿಗಳು ಯಾವ ರೀತಿಯಾಗಿ ಒಂದು ಆಫೀಸಿಯಲಿ ಮತ್ತು ಒಂದು ಪಬ್ಲಿಕ್ ಅಲ್ಲಿ ತಗೋತಾರಲ್ಲ ಅದೇ ರೀತಿಯಾಗಿ ಇಲ್ಲಿನ ರಾಜ್ಯದಲ್ಲಿ ರಾಜ್ಯದ ಮಂತ್ರಿಗಳು ಒಂದು ಆಫೀಸಿಯಲಿ ಮತ್ತು ಇನ್ನೊಂದು ಗೌಪ್ಯತಾ ಪಾಲನಾ ಪ್ರಮಾಣ ಇಲ್ಲಿ ತೆಗೆದುಕೊಳ್ಬೇಕಾಗತ್ತೆ ನೆಕ್ಸ್ಟ್ ವಿಧಾನ ಮಂಡಲದ ಚುನಾವಣೆಗೆ ನಿಲ್ಲುವಂತಹ ಅಭ್ಯರ್ಥಿ ವಿಧಾನ ಮಂಡಲ ಅಂತಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸೊ ಎರಡು ಚುನಾವಣೆಗೆ ನಿಲ್ಲುವಂತಹ ಅಭ್ಯರ್ಥಿಗಳು ತೆಗೆದುಕೊಳ್ಳುವಂಥ ಪ್ರಮಾಣ ವಚನ ಅದಾದ ನಂತರ ಅವರು ಗೆದ್ದ ನಂತರ ಸದಸ್ಯರಾಗ್ತಾರೆ ಸೊ ಸದಸ್ಯರಾದ ನಂತರ ತೆಗೆದುಕೊಳ್ಳುವಂಥ ವಚನ ಸೊ ಇದರ ಬಗ್ಗೆ ಮಾಹಿತಿ ಇದೆ ನೆಕ್ಸ್ಟ್ ಉಚ್ಚ ನ್ಯಾಯಾಲಯದ ನ್ಯಾಯಾಜಿ ನ್ಯಾಯಾಧೀಶರು ಹೈಕೋರ್ಟ್ನ ನ್ಯಾಯಾಲಯದ ನ್ಯಾಯಾಧೀಶರು ತೆಗೆದುಕೊಳ್ಳುವಂಥ ವಚನದ ಬಗ್ಗೆ ಕೂಡ ಮಾಹಿತಿ ಈ ಒಂದು ಮೂರನೇ ಅನುಸೂಚಿಯಲ್ಲಿ ಇದೆ ಓಕೆ ಸ್ನೇಹಿತರೆ ಸ್ವಲ್ಪ ವಿಡಿಯೋ ದೊಡ್ಡದಾಗತ್ತೆ ಬಟ್ ಇಲ್ಲಿ ಕೊಡುವಂತಹ ಮಾಹಿತಿ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಮಾಹಿತಿನೇ ಆಗಿರುತ್ತೆ ಹಾಗೆಯೇ ರಾಜ್ಯಸಭಾ ಸ್ಥಾನಗಳ ಹಂಚಿಕೆಯ ಬಗ್ಗೆ ನಮಗೆ ನಾಲ್ಕನೇ ಸೆಡಿಲಿದ್ದು ಹೇಳುತ್ತೆ ನಾಲ್ಕನೇ ಅನುಸೂಚಿ ಇದ್ದದ್ದು ರಾಜ್ಯಸಭಾ ಸ್ಥಾನಗಳ ಹಂಚಿಕೆಯ ಬಗ್ಗೆ ಹೇಳಿಕೊಡತ್ತೆ ಓಕೆ ಯಾವ್ಯಾವ ಯಾವ್ಯಾವ ರಾಜ್ಯಗಳಿಗೆ ಎಷ್ಟು ಸ್ಥಾನಗಳ ಹಂಚಿಕೆ ಆಗಿದೆ ಅನ್ನೋದನ್ನು ಓಕೆ ಅದರಲ್ಲಿ ಕರ್ನಾಟಕಕ್ಕೆ ಹಂಚಿಕೆ ಆಗಿರುವಂಥ ಸ್ಥಾನಗಳು ಹನ್ನೆರಡು ಅತಿ ಹೆಚ್ಚು ಸ್ಥಾನಗಳನ್ನು ರಾಜ್ಯಸಭೆಗೆ ಕೊಡುವಂಥ ರಾಜ್ಯ ಯಾವುದು ಅಂತಂದರೆ ಅದು ಉತ್ತರ ಪ್ರದೇಶ ಮೂವತ್ತೊಂದು ಸ್ಥಾನಗಳನ್ನು ನೆಕ್ಸ್ಟ್ ಈಗ ಆಂಧ್ರ ಪ್ರದೇಶದಲ್ಲಿದ್ದ ಸ್ಥಾನಗಳು ಡಿವೈಡ್ ಆಗಿದೆ ಸೊ ಡಿವೈಡ್ ಆಗಿ ಅಲ್ಲಿಂದ ಈಗ ಏಳು ಸ್ಥಾನಗಳನ್ನು ತೆಲಂಗಾಣದ್ದಿದ್ದು ಪಡೆದುಕೊಳ್ತಾ ಇದೆ ನೆಕ್ಸ್ಟ್ ದೆಹಲಿಗೆ ಮೂರು ಸ್ಥಾನಗಳಿವೆ ಪದುಚೇರಿಗೆ ಒಂದು ಸ್ಥಾನ ಇದೆ ಒಟ್ಟು ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ ಎರಡುನೂರ ಮೂವತ್ತ್ಮೂರು ಪ್ಲಸ್ ಹನ್ನೆರಡು ಜನ ನಾಮಕರಣಗೊಳ್ಳುವಂತಹ ಸದಸ್ಯರನ್ನು ಒಳಗೊಂಡಿರುತ್ತೆ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ನೋಡೋದಾದರೆ ಐದನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಡಳಿತ ಮತ್ತು ನಿಯಂತ್ರಣದ ಬಗ್ಗೆ ಉಪಬಂಧಗಳಿವೆ ಕೆಲವು ಅನುಸೂಚಿತ ಪ್ರದೇಶ ಮತ್ತು ಅನುಸೂಚಿತ ಬುಡಕಟ್ಟುಗಳು ಸೊ ಅವುಗಳ ಆಡಳಿತ ಮತ್ತು ನಿಯಂತ್ರಣದ ಬಗ್ಗೆ ಕೆಲವು ವಿಶೇಷ ಉಪಬಂಧಗಳನ್ನು ಇಲ್ಲಿ ನೀಡಲಾಗಿದೆ ಇದರ ಕಂಟಿನ್ಯೇಷನ್ ನೋಡೋದಾದರೆ ಆರನೇ ಅನುಸೂಚಿ ಸೊ ಇದು ಏನು ಹೇಳುತ್ತೆ ಅಂತಂದರೆ ಯಾವುದು ಐದನೇ ಅನುಸೂಚಿಯಲ್ಲಿ ಯಾವ್ಯಾವ ಅನುಸೂಚಿತ ಪ್ರದೇಶಗಳು ಮತ್ತು ಬುಡಕಟ್ಟುಗಳ ಬಗ್ಗೆ ಮಾಹಿತಿ ಇಲ್ಲವೋ ಅವುಗಳನ್ನು ಹೊರತುಪಡಿಸಿ ಈ ಇಲ್ಲೇನಿದಿಲ್ಲ ಆರನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ ರಾಜ್ಯಗಳನ್ನು ಹೊರತು ಹೊರತುಪಡಿಸಿ ಉಳಿದಂಥ ಅನುಸೂಚಿತ ಪ್ರದೇಶ ಬುಡಕಟ್ಟುಗಳ ಬಗ್ಗೆ ಮಾಹಿತಿಯನ್ನು ಐದನೇ ಅನುಸೂಚಿಯಿದ್ದು ನೀಡತ್ತೆ ಸ್ನೇಹಿತರೆ ಆರನೇ ಇದ್ದು ಅಸ್ಸಾಂ ಸ್ಪೆಸಿಫಿಕ್ ಆಗಿ ಕೆಲವೊಂದಿಷ್ಟು ಪ್ರದೇಶಗಳನ್ನು ಕೊಡ್ತಾರೆ ಇಲ್ಲಿ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳು ಮತ್ತು ಅವುಗಳ ಆಡಳಿತದ ಬಗ್ಗೆ ಕೆಲವು ವಿಶೇಷ ಉಪಬಂದಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ ಕಾರಣ ಏನು ಅಂತಂದರೆ ಅವರ ಸಂಸ್ಕೃತಿ ಆಮೇಲೆ ಅವರ ಕೆಲವೊಂದಿಷ್ಟು ಹಕ್ಕುಗಳು ಅವುಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಅವರಿಗೆ ವಿಶೇಷ ಅವಕಾಶಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ ನೆಕ್ಸ್ಟ್ ನೋಡೋದಾದರೆ ಏಳನೇ ಅನುಸೂಚಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಎಂದು ಮೂರು ಭಾಗಗಳಾಗಿ ಇಲ್ಲಿ ವರ್ಗೀಕರಣವನ್ನು ಮಾಡಲಾಗುತ್ತೆ ಸೊ ಕೇಂದ್ರ ಪಟ್ಟಿಯಲ್ಲಿ ಮೂಲತಃವಾಗಿರುವಂತಹ ಸಂವಿಧಾನ ರಚನೆಯಾದಾಗ ಇರುವಂಥ ಒಟ್ಟು ವಿಷಯಗಳು ತೊಂಬತ್ತೇಳಾಗಿತ್ತು ಆಗಿತ್ತು ಪ್ರಸ್ತುತವಾಗಿ ಒಂದು ನೂರು ವಿಷಯಗಳು ಹಾಗಾಗಿ ಮೂರು ವಿಷಯಗಳು ಇಲ್ಲಿ ಹೆಚ್ಚಾಗಿದೆ ನೆಕ್ಸ್ಟ್ ರಾಜ್ಯಪಟ್ಟಿ ರಾಜ್ಯಪಟ್ಟಿಯಲ್ಲಿ ಅರವತ್ತಾರು ವಿಷಯಗಳಿದ್ದವು ಮೂಲತಃವಾಗಿ ಈಗ ಅರವತ್ತೊಂದು ವಿಷಯಗಳಾಗಿವೆ ಸೊ ಐದು ವಿಷಯಗಳು ಕಡಿಮೆಯಾಗಿದೆ ನೆಕ್ಸ್ಟ್ ಸಮವರ್ತಿ ಪಟ್ಟಿ ಸಮವರ್ತಿ ಪಟ್ಟಿಯಲ್ಲಿ ನಲವತ್ತೇಳು ವಿಷಯಗಳಿವೆ ಪ್ರಸ್ತುತವಾಗಿ ಐವತ್ತೆರಡು ವಿಷಯಗಳನ್ನು ಸಮವರ್ತಿ ಪಟ್ಟಿ ಇದ್ದಿದ್ದು ಒಳಗೊಂಡಿದೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಈ ಮೂರು ಪಟ್ಟಿಗಳಲ್ಲಿ ವಿಭಾಗ ಮಾಡಿ ಉಳಿದಿರ್ತಕ್ಕಂಥ ವಿಷಯಗಳನ್ನು ನಾವು ಉಳಿಕೆಯ ಅಧಿಕಾರಗಳು ಅಥವಾ ಶೇಷಾಧಿಕಾರಗಳು ಅಂತ ಕರಿತೀವಿ ಸೊ ಈ ಶೇಷಾಧಿಕಾರಗಳ ಮೇಲೆ ಅಂತಿಮ ಅಧಿಕಾರ ಯಾರದಾಗಿರತ್ತೆ ಅಂತಂದರೆ ಅದು ಪಾರ್ಲಿಮೆಂಟಿನ್ ಪಾರ್ಲಿಮೆಂಟ್ ಅದರ ಮೇಲೆ ಅಂತಿಮ ಅಧಿಕಾರವನ್ನು ಹೊಂದಿರುತ್ತೆ ಹಾಗಾದರೆ ಯಾವ ಅಧಿಕಾರವನ್ನು ಶೇಷಾಧಿಕಾರ ಅಂತ ಹೇಳಿ ಗುರುತಿಸಬೇಕು ಅನ್ನೋದನ್ನು ಕೋರ್ಟ್ಗಳಿದ್ದದ್ದು ನಿರ್ಧಾರ ಮಾಡತ್ತೆ ನೆಕ್ಸ್ಟ್ ನೋಡೋದಾದ್ರೆ ಎಂಟನೇ ಅನುಸೂಚಿ ಎಂಟನೇ ಅನುಸೂಚಿ ನಮಗೆ ಬಹಳ ಮುಖ್ಯವಾದದ್ದು ಅದು ಭಾಷೆಗಳ ಬಗ್ಗೆ ಮಾಹಿತಿಯನ್ನು ಕೊಡತ್ತೆ ಓಕೆ ಮುನ್ನೂರ ನಲ್ವತ್ನಾಲ್ಕು ಕ್ಲಾಸ್ ಒಂದು ಮತ್ತು ಮುನ್ನೂರ ಐವತ್ತೊಂದನೇ ಅನುಚ್ಛೇದಗಳ ಮುಂದುವರೆದ ಭಾಗ ಸೊ ಅಲ್ಲಿ ರಾಜ್ಯ ಭಾಷೆಗಳ ಬಗ್ಗೆ ಮಾತನಾಡತ್ತೆ ಸೊ ರಾಜ್ಯ ಭಾಷೆಗಳ ಬಗ್ಗೆ ವಿವರಣೆ ಈ ಎರಡು ಆರ್ಟಿಕಲ್ಗಳ ಆರ್ಟಿಕಲ್ಗಳಲ್ಲಿ ಇದ್ದರೆ ಇಪ್ಪತ್ತೆರಡು ಸಾಂವಿಧಾನಿಕ ಭಾಷೆಗಳ ಬಗ್ಗೆ ಮಾಹಿತಿಯನ್ನು ಎಂಟನೇ ಅನುಸೂಚಿತದ್ದು ಕೊಡತ್ತೆ ಮೂಲತಃ ಸಂವಿಧಾನ ರಚನೆಯಾದಾಗ ಕೇವಲ ಹದಿನಾಲ್ಕು ಭಾಷೆಗಳನ್ನು ಅನುಸೂಚಿತ ಸಾಂವಿಧಾನಿಕ ಭಾಷೆಗಳು ಅಂತೇಳಿ ನಿಗದಿ ಮಾಡಲಾಗಿತ್ತು ಆದರೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸಿಂಧಿ ಭಾಷೆಯನ್ನು ಇಪ್ಪತ್ತೊಂದನೇ ತಿದ್ದುಪಡಿಯ ಮೂಲಕವಾಗಿ ಸಾಂವಿಧಾನಿಕ ಭಾಷೆಯ ಸ್ಥಾನಮಾನವನ್ನು ಸಿಂಧಿ ಭಾಷೆಗೆ ಕೊಡಲಾಯಿತು ನಂತರದಲ್ಲಿ ಕೊಂಕಣಿ ಮಣಿಪುರಿ ನೇಪಾಲಿ ಎಪ್ಪತ್ತೊಂದನೇ ತಿದ್ದುಪಡಿಯ ಮೂಲಕ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮತ್ತೆ ಮೂರು ಭಾಷೆಗಳನ್ನು ಎಂಟನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಯಿತು ಸೊ ಈ ಎರಡು ಪ್ರಶ್ನೆಗಳು ಕೂಡ ಕೇಳಿರುವಂಥ ಪ್ರಶ್ನೆಗಳು ನೆಕ್ಸ್ಟ್ ಅಗ್ಗೇನ್ ನಾಲ್ಕು ವಿಷಯ ನಾಲ್ಕು ಭಾಷೆಗಳು ಬೋಡೋ ಡೋಗ್ರಿ ಮೈಥಾಲಿ ಸಂತಾಲಿ ಮೈಥಿಲಿ ಮತ್ತು ಸಂತಾಲಿ ಈ ನಾಲ್ಕು ಭಾಷೆಗಳನ್ನು ತೊಂಬತ್ತೆರಡನೇ ತಿದ್ದುಪಡಿಯ ಮೂಲಕ ಎರಡು ಸಾವಿರದ ಮೂರರಲ್ಲಿ ಅಗೇನ್ ಎಂಟನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಯಿತು ಹಾಗಾದರೆ ಈಗಿರುವಂಥ ಒಟ್ಟು ವಿಷಯಗಳನ್ನು ನೋಡೋದಾದರೆ ಇಪ್ಪತ್ತೆರಡು ಸಾಂವಿಧಾನಿಕ ಭಾಷೆಗಳು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಹದಿನೈದು ಮೂರು ಹದಿನೆಂಟು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಸಂವಿಧಾನಿಕ ಭಾಷೆಗಳು ಸಂವಿಧಾನಿಕ ಸ್ಥಾನಮಾನವನ್ನು ಪಡೆದುಕೊಂಡಂತಹ ಭಾಷೆಗಳ ಯಾವ್ಯಾವಿದವಲ್ಲ ಆ ಇಪ್ಪತ್ತೆರಡು ಭಾಷೆಗಳ ಮೇಲೆ ಇಪ್ಪತ್ತೆರಡು ಭಾಷೆಗಳಲ್ಲಿಯೂ ಕೂಡ ನೀವು ಯು ಪಿ ಎಸ್ ಸಿಯ ಮೇನ್ಸ್ ಎಕ್ಸಾಮನ್ನು ಅನ್ನ ಬರೀಬಹುದು ಇನ್ನುಳಿದಂತಹ ಭಾಷೆಗಳಿಂದವಲ್ಲ ಅವುಗಳ ಮೇಲೆ ನಾವು ಎಕ್ಸಾಮ್ ಅನ್ನ ಬರಲಿಕ್ಕೆ ಆಗೋದಿಲ್ಲ ಅವುಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಾರಿ ಸಾಂವಿಧಾನಿಕ ಸ್ಥಾನಮಾನ ಇದ್ದದ್ದು ಸಿಗೋದಿಲ್ಲ ಸಿಕ್ಕಿರೋದಿಲ್ಲ ನೆಕ್ಸ್ಟ್ ನೋಡೋದಾದ್ರೆ ಒಂಬತ್ತನೇ ಅನುಸೂಚಿ ಸೊ ಒಂಬತ್ತನೇ ಅನುಸೂಚಿ ಭೂ ಸುಧಾರಣೆಯ ಬಗ್ಗೆ ಮಾಹಿತಿಯನ್ನ ಕೊಡತ್ತೆ ಸೊ ಭೂ ಸುಧಾರಣೆಯ ಬಗ್ಗೆ ನಾವು ಭಾರತ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಪ್ರಪ್ರಥಮ ಏನು ತಿದ್ದುಪಡಿ ಮಾಡಿ ಇವಲ್ಲ ಆ ತಿದ್ದುಪಡಿಯಲ್ಲಿ ಈ ಒಂದು ನೈನ್ತ್ ಸೆಡ್ಯೂಲನ್ನು ಸೇರ್ಪಡೆ ಮಾಡ್ತೀವಿ ಸೊ ನೈನ್ತ್ ಸೆಡ್ಯೂಲನ್ನು ಸೇರ್ಪಡೆ ಮಾಡುವ ಮೂಲಕ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಲಿಮಿಟೇಷನ್ಸ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಈ ಅನುಸೂಚಿ ಒಂಬತ್ತು ಇದ್ದದ್ದು ಒಳಗೊಳ್ಳುತ್ತೆ ವಿಧಿ ಮೊಮ್ಮತ್ತೊಂದು ಬಿ ಇದ್ದು ನಮಗೆ ಆಸ್ತಿ ಹಕ್ಕಿನ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಆದರೆ ಪ್ರಸ್ತುತವಾಗಿ ಆಸ್ತಿ ಹಕ್ಕನ್ನು ವಜಾಗೊಳಿಸಲಾಗಿ ಮೂಲಭೂತ ಹಕ್ಕುಗಳಿಂದ ಹಕ್ಕುಗಳ ಪಟ್ಟಿಯಿಂದ ಅದನ್ನು ಕೈಬಿಟ್ಟು ಈಗ ಮುನ್ನೂರು ಮೂರ್ನೂರನೇ ವಿಧಿಯ ಆರ್ಟಿಕಲ್ ಕ್ಲಾಸ್ ಎ ಇದ್ದುದು ಏನು ಹೇಳುತ್ತೆ ಅಂತಂದರೆ ನಮಗೆ ಆಸ್ತಿ ಹಕ್ಕು ಒಂದು ಕಾನೂನಿನ ಹಕ್ಕಿನ ಸ್ವರೂಪವನ್ನು ಪಡೆದುಕೊಂಡಿದೆ ಸೊ ವಿಧಿ ಮೂವತ್ತೊಂದು ಬೀನ ಬಗ್ಗೆ ಮಾಹಿತಿ ಮತ್ತು ಸಂವಿಧಾನದ ಮೊದಲ ತಿದ್ದುಪಡಿಯ ಮೂಲಕ ಈ ಒಂದು ಭೂ ಸುಧಾರಣೆ ಅನ್ನುವಂಥ ವಿಷಯ ಒಂಬತ್ತನೇ ಅನುಸೂಚಿಯ ಮೂಲಕವಾಗಿ ಸೇರ್ಪಡೆಯಾಗಿದೆ ಇದನ್ನು ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ಅನುಸೂಚಿ ಹತ್ತನೇದನ್ನು ನೋಡೋದಾದರೆ ಇದು ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ನಮಗೆ ಹೇಳಿಕೊಡತ್ತೆ ಸೊ ಐವತ್ತೆರಡನೆಯ ತಿದ್ದುಪಡಿಯ ಮೂಲಕ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಅಂಥೇಳಿ ಅನುಸೂಚಿ ಹತ್ತಕ್ಕೆ ಸೇರ್ಪಡೆ ಮಾಡಿದ್ವಿ ಸೊ ನೆಕ್ಸ್ಟ್ ಅದೇ ಸೇಮ್ ವಿಷಯವನ್ನು ತೊಂಬತ್ತೊಂದನೆಯ ತಿದ್ದುಪಡಿಯ ಮೂಲಕ ಐವತ್ತೆರಡನೇ ತಿದ್ದುಪಡಿಯ ಮೂಲಕ ಹಾಕಿರುವಂತಹ ವಿಷಯಕ್ಕೆ ಒಂದಿಷ್ಟು ಮತ್ತು ಮತ್ತೊಂದಿಷ್ಟು ವಿಷಯಗಳನ್ನು ಸೇರ್ಪಡೆ ಮಾಡಿದ್ವಿ ಎರಡು ಸಾವಿರದ ಮೂರರಲ್ಲಿ ಓಕೆ ಈ ಪಕ್ಷಾಂತರವನ್ನು ನಾವು ರೆಡ್ ಕಾರ್ಫೆಟ್ ಅಂತ ಕ ಆಮೇಲೆ ಕ್ರಾಸ್ ಏನು ಕಾರ್ಫೆಟ್ ಕ್ರಾಸಿಂಗ್ ಅಂತ ಕರಿತೀವಿ ಕುದುರೆ ವ್ಯಾಪಾರ ಅಂತ ಕರಿತೀವಿ ಆಯಾರಾಮ್ ಗಯಾರಾಮ್ ಅಂತ ಕರಿತೀವಿ ಸೊ ನಾನಾ ಹೆಸರಿನ ಮೂಲಕವಾಗಿ ಇದು ಕರೆಸ್ಕೊಳ್ಳುತ್ತೆ ಸೊ ಪಕ್ಷಾಂತರದಿಂದ ಏನೇನು ಅವಾಂತರಗಳಾಗಬಹುದು ಪಕ್ಷಾಂತರ ನಿಷೇಧ ಕಾಯ್ದೆ ಎಷ್ಟು ತಲೆನೋವಾಗಿರುತ್ತೆ ನಮ್ಮ ಶಾಸಕರುಗಳು ಮತ್ತು ಸಚಿವರುಗಳಿಗೆ ಅನ್ನೋದನ್ನು ನೀವು ಗಮನಿಸಬಹುದು ನೆಕ್ಸ್ಟ್ ಅಲೆವೆಂತ್ ಒನ್ ನೋಡೋದಾದರೆ ಪಂಚಾಯತ್ ಸಂಸ್ಥೆಗಳ ಅಧಿಕಾರ ಮತ್ತು ಅದರ ಜವಾಬ್ದಾರಿಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತೆ ಈ ಒಂದು ವಿವರಣೆ ಇಪ್ಪತ್ತೊಂಬತ್ತು ವಿಷಯಗಳನ್ನು ವಿಷಯಗಳ ಮೇಲೆ ಪಂಚಾಯತ್ ರಾಜ್ ಸಂಸ್ಥೆ ಇದ್ದು ಅಧಿಕಾರಗಳನ್ನು ಚಲಾಯಿಸುತ್ತೆ ಅದರ ಬಗ್ಗೆ ಮಾಹಿತಿ ಇದೆ ನಮಗೆ ಈ ಲೆವೆಂತ್ ಅನುಸೂಚಿಯಲ್ಲಿ ಆಮೇಲೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಮೂಲಕವಾಗಿ ಈ ಒಂದು ಸಡಲನ್ನು ನಾವು ಸೇರ್ಪಡೆ ಮಾಡ್ತೀವಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಓಕೆ ನೆಕ್ಸ್ಟ್ ನೋಡೋದಾದರೆ ಅನುಸೂಚಿ ಹನ್ನೆರಡು ಮುನ್ಸಿಪಾಲ್ಟಿಗಳ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಹೇಳಿಕೊಡುತ್ತೆ ಪಂಚಾಯತ್ನಲ್ಲಿ ಹದ್ ಇಪ್ಪತ್ತೊಂಬತ್ತು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರೆ ಮುನ್ಸಿಪಾಲ್ಟಿಗಳಲ್ಲಿ ನಾವು ಟೂ ಫಾರ್ಟಿ ತ್ರೀ ಡಬ್ಲ್ಯೂ ಡಬ್ಲ್ಯೂ ಕ್ಲಾಸ್ ಡಬ್ಲ್ಯೂನ ಮೂಲಕವಾಗಿ ಇಲ್ಲಿ ಹದಿನೆಂಟು ವಿಷಯಗಳನ್ನು ಚರ್ಚೆ ಮಾಡ್ತೀವಿ ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈ ಒಂದು ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇದರಲ್ಲಿ ನೋಡೋದಾದರೆ ಟ್ರಿಕ್ಸ್ ಹೌ ಈ ಎಲ್ಲ ವಿಷಯವನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ನಮಗೆ ಎಲ್ಲ ಸೆಡ್ಯೂಲ್ಗಳನ್ನು ಅಂತ ಕೇಳೋದಾದರೆ ಒಂದೇ ಒಂದು ಸೆಂಟೆನ್ಸ್ ಎಸ್ ಆಫ್ ಓಲ್ಡ್ ಎಮ್ ಅನ್ನುವಂಥ ಒಂದು ಸೆಂಟೆನ್ಸನ್ನು ನೆನ್ಪಿಟ್ಕೊಂಡ್ರೆ ಎಲ್ಲ ಸೆಡ್ಯೂಲ್ಸ್ಗಳನ್ನು ಕೂಡ ನೆನ್ಪಿಟ್ಕೊಳ್ಬೋದು ಹೇಗೆ ಅನ್ನೋದಾದರೆ ಫಸ್ಟ್ ಒನ್ ಟಿ ಸ್ಟ್ಯಾಂಡ್ಸ್ ಫಾರ್ ಟೆರಿಟೋರೀಸ್ ಭೂಪ್ರದೇಶಗಳ ಬಗ್ಗೆ ಮಾಹಿತಿ ಕೊಡುತ್ತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಈ ಎಮ್ಯುಲ್ಮೆಂಟ್ಸ್ ಅಲ್ಲಿ ಇಲ್ಲಿ ನಾವು ವೇತನ ಮತ್ತು ಭತ್ಯೆಗಳನ್ನು ನೋಡ್ತೀವಿ ಎ ಎ ಫಾರ್ ಅಪರ್ಮೇಶನ್ ಪ್ರಮಾಣವಚನ ಮತ್ತು ದೃಢೀಕರಣಗಳ ಬಗ್ಗೆ ಮಾಹಿತಿ ಇದೆ ಆರ್ ಫಾರ್ ರಾಜ್ಯಸಭಾ ಓಕೆ ರಾಜ್ಯಸಭೆಯ ಬಗ್ಗೆ ಮಾಹಿತಿ ಸಿಗುತ್ತೆ ನೆಕ್ಸ್ಟ್ ಎಸ್ ಅಂತ ನೋಡೋದಾದರೆ ಎಸ್ ಅಂತಂದರೆ ಸೆಡ್ಯೂಲ್ಡ್ ಏರಿಯಾಸ್ ಮತ್ತು ಓ ಅಂತಂದರೆ ಅದರ್ ಸೆಡ್ಯೂಲ್ಡ್ ಏರಿಯಾಸ್ ಸೊ ಫಿಫ್ತ್ ಮತ್ತು ಸಿಕ್ಸ್ತು ಅನುಸೂಚಿಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ನೆಕ್ಸ್ಟ್ ಇಲ್ಲಿ ಎಫ್ ಅನ್ನು ನೋಡೋದಾದರೆ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ನೋಡ್ತೀವಿ ಕೇಂದ್ರ ಮತ್ತು ರಾಜ್ಯ ಕೇಂದ್ರ ಮತ್ತು ರಾಜ್ಯ ಪಟ್ಟಿಗಳ ಬಗ್ಗೆ ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ನೆಕ್ಸ್ಟ್ ಏಡ್ತ್ ಸಡಲನ್ನು ನೋಡೋದಾದರೆ ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ ನೆಕ್ಸ್ಟ್ ಎಲ್ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನೋಡುತ್ತೆ ಓಲ್ಡ್ ಪಿ ಎಮ್ ಅನ್ನೋದರಲ್ಲಿ ನೆಕ್ಸ್ಟ್ ಡಿ ಡಿಫೆಕ್ಷನ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಪಕ್ಷಾಂತರದ ಬಗ್ಗೆ ಮಾಹಿತಿ ಲಾಸ್ಟ್ ಲೆವೆಂತ್ ಒನ್ ಟಿ ಯರ್ಸ್ ಆಫ್ ಓಲ್ಡ್ ಪಿ ಎಮ್ ಪಿ ಪಂಚಾಯತ್ಗಳ ಬಗ್ಗೆ ಮಾಹಿತಿ ಕೊಡುತ್ತೆ ಎಮ್ ಮುನ್ಸಿಪಾಲ್ಟಿಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಓಕೆ ಟೋಟಲಿ ಟಿ ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್ ಅನ್ನೋಂಥ ಸೆಂಟೆನ್ಸ್ ನೆನ್ಪಿಟ್ಕೊಂಡ್ರೆ ನಾವು ಈ ವರ್ಡ್ಗಳು ನಮಗೆ ಇಂಗ್ಲೀಷ್ನಲ್ಲಿ ಅರ್ಥ ಆಗಬೇಕು ಓಕೆ ಕನ್ನಡದಲ್ಲಿನೇ ಟ್ರಿಕ್ಕನ್ನು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಓಕೆ ಟಿ ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್ ಅನ್ನೋಂಥ ಸೆಂಟೆನ್ಸನ್ನು ನೆನಪಿಟ್ಕೊಳ್ಳಿ ಸೊ ಅದ್ರ ಮೂಲಕ ಒಂದೆರಡು ಸಲ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿ ಈ ಪರಿಶಿಷ್ಟಗಳೆಲ್ಲವೂ ಕೂಡ ನೆನಪಿನಲ್ಲಿ ಉಳುತ್ತೆ ಈ ಮಾಹಿತಿಯೆಲ್ಲವೂ ಕೂಡ ನಿಮಗೆ ಉಪಯೋಗಕ್ಕೆ ಬರುವಂಥ ಮಾಹಿತಿ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್